नम जो मतना शासक भैरति सुरेश नमस्ते सर मैडम नमस्कार ध्रुव नारायण कळेदुकोंडिद्दीवि नावु चुनावणेय संदर्भदल्लि इदोंदु आघात एनु हेळक्के इष्टपडुत्तीरि अवर जोतेगे कळेदिरुवंत दिनगळु समयवन्न मेलुकु हाकोदाद्रे मैडम नम्म ध्रुव नारायण नम्म कार्याध्यक्ष आगिद्रु अत्यंत संभावित राजकारणि ಎರಡ್ ಸರಿ ಎಂಎಲ್ಎ ಆಗಿದ್ರು ಎಂಪಿ ಆಗಿದ್ರು ಯಾವತ್ತೂ ಅವ್ರ ಮುಖದಲ್ಲಿ ಎಂಎಲ್ಎ ಆಗ್ಲಿ ಎಂಪಿ ಆಗ್ಲಿ ಅಮ್ಮು ಇರ್ಲಿಲ್ಲ ಬಿಮ್ಮು ಇರ್ಲಿಲ್ಲ ಈ ಸರ್ತಿ ನಂಜನಗೂಡಿಂದ ಅವರು ಕಂಟೆಸ್ಟ್ ಮಾಡಿ ನೂರಕ್ಕೆ ನೂರು ಗೆಲ್ತಾ ಇದ್ರು ಮಂತ್ರಿ ಆಗ್ತಾ ಇದ್ರು ಜನಗಳ ಸೇವೆ ಮಾಡುವಂತ ಅವಕಾಶ ಬಹಳಷ್ಟಿತ್ತು ಆದ್ರೆ ಅವರು ಇಷ್ಟು ಬೇಗ ತೀರ್ಕೊಂಡಿರೋದು ಬಹಳ ಆಘಾತಕಾರಿ ಸಂಗತಿ ಶಿವನಾರಾಯಣ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಅಂತ ಸಿಂಪಲ್ ಮ್ಯಾನ್ ಬಹಳ ಡೌಟ್ ಅರ್ಥ ಯಾರನ್ನು ಅವರಿಗೆ ಎಂಪಿ ಆಗಿದ್ರು ಇಷ್ಟು ಸೀನಿಯರ್ ಪೊಲಿಟಿಷಿಯನ್ ಅಂತ ಯಾವತ್ತು ಯಾರು ಹೇಳಲಿಕ್ಕೆ ಸಾಧ್ಯನೇ ಇರ್ತಾರೆ ಅಷ್ಟು ಸಿಂಪಲ್ ಆಗಿ ಜೀವನ ನಡೆಸುವಂತವರು ಅವರ ಸಾವು ನಮ್ಮ ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಇದರಿಂದ ಆಘಾತ ಆಗಿದೆ ನಷ್ಟ ಆಗಿದೆ ಅಂತ ನನ್ನ ಭಾವನೆ ಓಕೆ ಈಗ ನೀವು ಮೈಸೂರಿಗೆ ಹೋಗ್ತಾ ಇದ್ದೀರಾ ಸರ್ ಹೌದು ಮೇಡಂ ಹೋಗ್ತೀವಿ ಎಲ್ಲ ಹೋಗ್ತಾ ಇದೀವಿ ನಾವು ಓಕೆ ಪ್ರಜಾಧ್ವನಿ ಯಾತ್ರೆ ಕೂಡ ಇತ್ತು ರಾಣೆಬೆನ್ನೂರಿನಲ್ಲಿ ಇವತ್ತು ಅದರ ಬಗ್ಗೆ ಅದು ಕ್ಯಾನ್ಸಲ್ ಆಗಿದೆ ಇಲ್ಲ ನನ್ನ ಪ್ರಕಾರ ಅದನ್ನ ಕ್ಯಾನ್ಸಲ್ ಮಾಡಿ ಬರ್ತಾರೆ ಮೇಡಂ ಓಕೆ ಬರ್ಬೇಕು ಅವರು ಈಗ ಅವರ ಸೀನಿಯರ್ ಲೀಡರ್ ನಮ್ಮ ಕಾರ್ಯಾಧ್ಯಕ್ಷರು ಬರ್ಬೇಕು ಅವರು ಬರ್ತಾರೆ ಎಲ್ಲರು ಬರ್ತಾರೆ ಇನ್ನೊಂದು ಅವರ ಬಗ್ಗೆ ತುಂಬಾ ಎಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ ಯಾರ ಬಗ್ಗೆಯೂ ಕೂಡ ಅತ್ಯಂತ ಕೆಟ್ಟದಾಗಿ ಮಾತನಾಡೋದಾಗಿರಬಹುದು ಅಥವಾ ಬೇರೆಯವರ ಬಗ್ಗೆ ಮುಟ್ಟು ಮಾಡಿ ಮಾತನಾಡೋದು ಯಾವುದು ಕೂಡ ಮಾಡ್ತಾ ಇರಲಿಲ್ಲ ಅತ್ಯಂತ ಸಂಭಾವಿತ ರಾಜಕಾರಣಿ ಅಂದ್ರೆ ಧ್ರುವನಾರಾಯಣ ಅವರು ಅವ್ರು ಜೋರಾಗಿ ಮಾತಾಡಿಸಿದ್ದೆ ನಾನು ಕೇಳಿಸ್ಕೊಂಡಿಲ್ಲ ಅವ್ರು ಮುಂಚೆ ಸರ್ಕಾರಿ ನೌಕರಿಯಲ್ಲಿ ಇದ್ದವರು ಅವರು ಕೆಎಂಎಫ್ ಅಲ್ಲಿ ಅದು ರಿಸೈನ್ ಮಾಡಿ ಅವ್ರ ರಾಜಕಾರಣಕ್ಕೆ ಬಂದು ಜನಸೇವೆ ಮಾಡಬೇಕು ಅಂತ ಹೇಳಿ ಬಂದಂತ ವ್ಯಕ್ತಿ ಅವರ ಸಾವು ನಮ್ ನಿಜವಾಗ್ಲೂ ಆಘಾತಕಾರಿ ಓಕೆ ಯಾವಾಗ ಕೊನೆಯದಾಗಿ ಭೇಟಿಯಾಗಿದ್ರಿ ಸರ್ ನೀವು ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರಿ ನಾನು 3 ದಿನಕ್ಕೆ ಮುಂಚೆ ನಾನು ಫೋನ್ ಮಾಡಿದ್ರು ಅವರು ನಮ್ಮ ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅವರು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಸುರೇಶ್ ಅವರೇ ಮಾತಾಡಬೇಕು ಅಂತ ಹೇಳಿ ಮೊನ್ನೆ ನಾನು ಕಳೆದ ಒಂದು ವಾರಕ್ಕೆ ಮುಂಚೆ ಅವ್ರು ಭೇಟಿ ಮಾಡಿದ್ದೆ ನಮ್ಮ ಕೆಪಿಸಿಸಿ ಆಫೀಸ್ ಅಲ್ಲಿ ಬಟ್ ಮೊನ್ನೆ 3 ದಿವಸಕ್ಕೆ ಮುಂಚೆ ಫೋನ್ ಅಲ್ಲಿ ಮಾತಾಡಿದೆ ಅವ್ರ ಜೊತೆ ಅವ್ರು ನಮ್ ಜೊತೆ ನಿಕಟವಾದ ಸಂಪರ್ಕ ಇಟ್ಕೊಂಡಿದ್ವಿ ನಾವು ಯಾವಾಗ ಮಾತಾಡ್ತಾ ಇದ್ರಿ ನಾವು ಅವರ ಒಂದು ಸ್ನೇಹ ನಮ್ಮ ಹಿರಿಯ ಸಹೋದರನ್ನ ಕಳ್ಕೊಂಡ ತರ ಆಗಿದೆ ನಾನು ನಿಜ 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 ಇನ್ನೊಂದು ಅವರ ಆರೋಗ್ಯದ ಬಗ್ಗೆ ಕೂಡ ನಾವು ಯಾವುದೇ ರೀತಿ ಸುದ್ದಿಯನ್ನು ಕೂಡ ನೋಡಿರ್ಲಿಲ್ಲ ಅವರಿಗೆ ಹುಷಾರಿಲ್ಲದಾಗೋದು ಆ ತರದ ಯಾವ್ದು ಕೂಡ ಕೇಳಿರ್ಲಿಲ್ಲ ಆದ್ರೆ ಈಗ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿದೆ ಮೇಡಮ್ ಅವ್ರಿಗೆ ಯಾವ್ದು ಇಲ್ಲ ಅವರು ಬಹಳ ಒಂಥರ ಬಹಳ ಉತ್ತಮವಾದ ಸ್ನೇಹ ಸಂಬಂಧ ಅವರು ಮಡದಿಯವರೆಗೂ ಅವ್ರ ಮೈ ಹುಷಾರಿಲ್ಲ ಪಾಪ ಅವ್ರಿಗೆ ಅದು ರಾಜಕಾರಣ ಮತ್ತೆ ಮನೆಯಲ್ಲಿ ಅವ್ರಿಗೂನು ಅವ್ರು ನೋಡ್ಕೊತಾ ಇದ್ರು ಅವ್ರ ಪತ್ನಿಯವ್ರಿಗೆ ಅವ್ರಿಗೂ ಮೇಡಮ್ ಅವ್ರಿಗೂ ಮೈ ಹುಷಾರಿಲ್ಲ ಇದನ್ನೆಲ್ಲರ ಮಧ್ಯದಲ್ಲಿ ಅವರು ಯಾರಿಗೂ ಹೊರಗಡೆ ಹೇಳ್ಕೊತಾ ಇರ್ಲಿಲ್ಲ ಅನ್ನಿಸ್ತದೆ ಎಲೆಕ್ಷನ್ ಪ್ರೆಷರ್ ಇದೆಲ್ಲಾನು ಈ ಪರಿಣಾಮ ಬೀರ್ತದೆ ಅಂತ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮೇಡಮ್ ಓಕೆ ಧನ್ಯವಾದ ಸರ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ